ಪರಂಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಮನಸ್ಸಿನ ಸೂಕ್ಷ್ಮ ಪ್ರಕಾರ ಯಾವುದು ಹಾಗೂ ಮನಸ್ಸಿನ ಆಳವಾದ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಇದು ಭಾಗ ಎರಡು. ಸಾಕ್ಷಿ ಬೆಹನವರು ಪ್ರಶ್ನೆಗಳನ್ನು ಮುಂದುವರಿಸುತ್ತಾ ಹೋದಂತೆ ಬಾಪೂಜಿಯವರು ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಆತ್ಮವು ತಾನು ಎಲ್ಲಿಂದ ಬಂದಿದೆಯೋ ಅಲ್ಲಿಯವರೆಗೆ ಅದು ಪಯಣವನ್ನು ಬೆಳೆಸುತ್ತಾ ಹೋಗುತ್ತದೆ. ಮಲ್ಟಿವರ್ಸ್ನಿಂದ ಬಂದಿದ್ದಾಗಿದ್ದರೆ ಅದರಲ್ಲಿ ಮಲ್ಟಿವರ್ಸ್ನ ರೆಕಾರ್ಡ್ಗಳು ಇರುತ್ತವೆ. ಅಂದರೆ ನೂರು ಕಲಾದ ಮಲ್ಟಿವರ್ಸ್ನಿಂದ ಬಂದಿದ್ದರೆ ನೂರು ಕಲಾದ ರೆಕಾರ್ಡಿಂಗ್ ಇರುತ್ತದೆ. ಇನ್ನೂ ಮೇಲಿನಿಂದ ಬಂದಿರುವಂತಹ ಆತ್ಮಗಳು ಮೇಲೆ ಮೇಲೆ ಸಾಗುತ್ತಾ ಹೋಗುತ್ತವೆ. ಒಂದು ಸಾವಿರ ಕಲಾದಿಂದ ಬಂದಿರಬಹುದು, ಎರಡು ಸಾವಿರ ಕಲಾ. ಹೀಗೆ ಆಯಾ ಒಂದು ಬ್ರಹ್ಮಾಂಡಕ್ಕೆ ಹೋಗುತ್ತಿದ್ದಂತೆ ಆತ್ಮಗಳ ರೆಕಾರ್ಡಿಂಗ್ ಬಿಚ್ಚುತ್ತಾ ಹೋಗುತ್ತದೆ. ಸಾವಿರ ಕಲಾದಿಂದ ಬಂದಂತಹ ಆತ್ಮರಾಗಿದ್ದರೆ ಸಾವಿರ ಕಲಾದ ರೆಕಾರ್ಡಿಂಗ್ ಅದಕ್ಕೆ ತಿಳಿದು ಬರುತ್ತದೆ. ಯಾವಾಗ ಆತ್ಮ ನೂರು ಕಲಾದ ಮಲ್ಟಿವರ್ಸ್ನ ಪರಂಧಾಮಕ್ಕೆ ಬರುತ್ತದೆಯೋ ಅದು ನಿರಾಕಾರಿ ಆಗಿಬಿಡುತ್ತದೆ. ನಿರಾಕಾರಿ ಆಗುತ್ತಿದ್ದಂತೆ ಅದರ ಮೇಲಿನ ಎಲ್ಲ ಆವರಣಗಳು ಆಟೋಮೆಟಿಕ್ಕಾಗಿ ತೆರೆದುಕೊಳ್ಳುತ್ತವೆ. ಆಗ ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗಬೇಕಿದೆ ಎಂಬಂತಹ ಎಲ್ಲ ಸ್ಮೃತಿ ಅದಕ್ಕೆ ಬರುತ್ತದೆ. ಅದು ಸಂಕಲ್ಪವನ್ನು ಹಿಡಿದುಕೊಂಡು ನಾನು ಈ ಮಲ್ಟಿವರ್ಸ್ಗೆ ಸೇರಿದವನಲ್ಲ, ನಾನು ಇನ್ನೂ ಮೇಲೆ ಹೋಗಬೇಕಾಗಿದೆ, ನಂತರ 200 ಕಲಾಗೆ ಹೋಗುತ್ತದೆ, 300 ಕಲಾಗೆ ಹೋಗುತ್ತದೆ, ನಂತರ 400, 500, ಹೀಗೆ ಸುತ್ತಾಡುತ್ತಾ 1000 ಕಲಾಗೂ ಸಹ ಹೋಗಬಹುದು. 2000 ಕಲಾದ ಆತ್ಮವಾಗಿದ್ದರೆ 2000 ಕಲಾಗೆ, 5000 5000, 10000, ಹೀಗೆ ತಮ್ಮ ತಮ್ಮ ಕ್ರಿಯೇಟರನ್ನು ಹುಡುಕುತ್ತಾ ಆತ್ಮಗಳು ಮೇಲೆ ಸಾಗುತ್ತಾ ಹೋಗುತ್ತವೆ. ಆತ್ಮಗಳು ನಮ್ಮ ಮಲ್ಟಿವರ್ಸ್ನ ಪರಂಧಾಮಕ್ಕೆ ಬಹಳ ದೂರ ದೂರದಿಂದ ಬಂದಿವೆ. ಈ ಎಲ್ಲ ಆತ್ಮಗಳಲ್ಲಿ ನಿರಾಕಾರಿ ಸ್ಟೇಜ್ನಲ್ಲಿಯೂ ಸಹ ಒಂದು ಮನಸ್ಸು ಅನ್ನೋದು ಇರುತ್ತದೆ. ಸಾಕ್ಷಿ ಬೆಹನವರು ಕೇಳ್ತಾರೆ, ಹಾಗಾದರೆ ಬಾಪೂಜಿ ನಿರಾಕಾರಿ ಮನಸ್ಸು ಅಂದರೆ ಅಲ್ಲಿ ಅಂದರೆ ನಿರಾಕಾರಿ ಸ್ಥಿತಿಯಲ್ಲಿಯೂ ಸಹ ಬುದ್ಧಿ ಮತ್ತು ಅಹಂಕಾರಗಳು ಸಹ ಇರುತ್ತವೆಯೇ ಎಂದಾಗ ಬಾಪೂಜಿಯವರು ಹೇಳುತ್ತಾರೆ, ಅಹಂಕಾರವು ಈ ಭೂಮಿಯ ಮೇಲೆ ಮಾತ್ರ ಇದೆ. ಅಗ್ನಿ ತತ್ವವು ಯಾವಾಗ ಹುಟ್ಟುಕೊಂಡಿತೋ ಅಂದಿನಿಂದ ಅಹಂಕಾರವೆನ್ನುವುದು ಬಂದು ಸೇರಿತು. ಕ್ರಿಯೇಷನ್ ಮಾಡುವುದಕ್ಕೆ ಅಹಂಕಾರ ತತ್ವ ಬೇಕು ಅನ್ನುತ್ತಾರೆ. ಆದರೆ ವಾಸ್ತವದಲ್ಲಿ ಅಹಂಕಾರ ತತ್ವವು ಸೂಕ್ಷ್ಮ ಜಗತ್ತಿನ ಬ್ರಹ್ಮನ ಸಂಕಲ್ಪಗಳಿಂದ ಸೃಷ್ಟಿಯಾಯಿತು. ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನ ಮೂಲಕ ಪಾಲನೆ ಹಾಗೂ ಶಂಕರನಿಂದ ವಿನಾಶ. ಬ್ರಹ್ಮಾಂಡದ ಆದಿಶಕ್ತಿ ಬ್ರಹ್ಮ ವಿಷ್ಣು ಶಂಕರರಿಗೆ ತಾಯಿಯಾಗಿದ್ದಾಳೆ. ಆದ್ದರಿಂದ ಆದಿಶಕ್ತಿಯೇ ಡೈರೆಕ್ಷನ್ ಕೊಡುತ್ತಿರುತ್ತಾಳೆ, ಅವಳೇ ಸಂಪೂರ್ಣ ಬ್ರಹ್ಮಾಂಡವನ್ನು ನಡೆಸುತ್ತಾಳೆ. ಇದರಂತೆ ಮಹಾ ಆದಿಶಕ್ತಿ ಸಂಪೂರ್ಣ ಮಹಾಬ್ರಹ್ಮಾಂಡವನ್ನು ಅಂದರೆ ಗ್ಯಾಲಕ್ಸಿಯನ್ನು ನಡೆಸುತ್ತಿರುತ್ತಾಳೆ. ಪರಮ ಮಹಾ ಆದಿಶಕ್ತಿಯು ಸಂಪೂರ್ಣ ಪರಮ ಮಹಾಬ್ರಹ್ಮಾಂಡ ಅಂದರೆ ಯೂನಿವರ್ಸನ್ನು ನೋಡಿಕೊಳ್ಳುತ್ತಾಳೆ. ಆದ್ದರಿಂದ ಅವಳಲ್ಲಿಯೂ ಸಹ ಒಂದು ರೆಕಾರ್ಡಿಂಗ್ ಅಂದರೆ ಒಂದು ಮನಸ್ಸು ಇದ್ದೇ ಇದೆ. ಬ್ರಹ್ಮನಲ್ಲೂ ಸಹ ಒಂದು ರೆಕಾರ್ಡಿಂಗ್ ಮನಸ್ಸು ಇರುತ್ತದೆ. ಅವನಲ್ಲಿ ಯಾವಾಗಲೂ ಸೃಷ್ಟಿ ರಚನೆ ಹಾಗೂ ವಿಸರ್ಜನೆ ಅಂದರೆ ಸೃಷ್ಟಿ ಹಾಗೂ ವಿನಾಶ ಮಾತ್ರವೇ ಬ್ರಹ್ಮನಲ್ಲಿ ಇರುತ್ತದೆ. ಇನ್ನು ಬೇರೆ ಯಾವುದೂ ಇರುವುದಿಲ್ಲ. ಮಹಾಬ್ರಹ್ಮನಲ್ಲೂ ಸಹ ಒಂದು ರೆಕಾರ್ಡಿಂಗ್ ಒಂದು ಮನಸ್ಸು ಎನ್ನುವುದು ಇದ್ದೇ ಇದೆ. ನಿರಾಕಾರನ ಒಳಗೂ ಸಹ ರೆಕಾರ್ಡಿಂಗ್ ಅಥವಾ ಮನಸ್ಸು ಇದೆ. ಹೀಗಾಗಿ ಸೃಷ್ಟಿಯು ಸೃಷ್ಟಿಯಾಗುತ್ತದೆ ಹಾಗೂ ವಿನಾಶ ಸಹ ಆಗುತ್ತದೆ. ಅಂದರೆ ಸಮಯ ಬಂದಾಗ ಮಹಾಶಿವನು ಮಹಾಕಾಲನಾಗಿ ಮಹಾಕಾಲ ಪ್ರಳಯವನ್ನು ಮಾಡಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ರೋಮ ರೋಮಗಳಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ. ಅವನಲ್ಲಿ ಸೃಷ್ಟಿ ಸರ್ಜನೆ ಹಾಗೂ ವಿಸರ್ಜನೆ ಈ ಎಲ್ಲದರ ರೆಕಾರ್ಡಿಂಗ್ ಇರುತ್ತದೆ. ಇದನ್ನು ಸೈನ್ಸ್ನವರು ಮ್ಯಾಟ್ರಿಕ್ಸ್ ಎನ್ನುತ್ತಿದ್ದಾರೆ. ಬ್ರಹ್ಮಾಂಡದ ಮಾಲೀಕ ಆದರೇನು ಅಥವಾ ಗ್ಯಾಲಕ್ಸಿಯ ಮಾಲೀಕನೇ ಸರಿ,
ಎಲ್ಲರಲ್ಲಿಯೂ ಒಂದು ಕಂಪ್ಯೂಟರೈಸ್ ಪ್ರೋಗ್ರಾಮಿಂಗ್ ಆಗಿದೆ. ಅಂದರೆ ಅವರ ಮೈಂಡ್, ಅಂದರೆ ಬ್ರಹ್ಮನ ಮೈಂಡ್, ಮಹಾಬ್ರಹ್ಮನ ಮೈಂಡ್ ಸಹ ಕಂಪ್ಯೂಟರೈಸ್ ಆಗಿದೆ. ಬ್ರಹ್ಮಾಂಡದ ರಚನೆಯನ್ನು ಮಾಡುವುದು, ವಿನಾಶವನ್ನು ಮಾಡುವುದು, ಇದೆಲ್ಲ ಕಂಪ್ಯೂಟರೈಸ್ ಆಗಿಬಿಟ್ಟಿದೆ. ಯಾವಾಗ ತಮ್ಮ ಸೃಷ್ಟಿಯಲ್ಲಿ ಶಕ್ತಿಯು ಕುಂದುತ್ತಿದೆ ಎಂದು ತಿಳಿದು ಬರುತ್ತದೆಯೋ ಆಗ ಅದರ ವಿನಾಶವಾಗುತ್ತದೆ. ಆಟೋಮೆಟಿಕ್ ಆಗಿ ಇದು ಬ್ರಹ್ಮನ 100 ವರ್ಷ ನಡೆಯುತ್ತಾ ಇರುತ್ತದೆ. ಸೂಕ್ಷ್ಮ ಜಗತ್ತು ನಿಧಾನವಾಗಿ ಕ್ಷೀಣಿಸುತ್ತಾ ಬಂದಾಗ ಅದು ಸ್ಥೂಲ ಜಗತ್ತಿನಲ್ಲಿ ಬದಲಾವಣೆ ಆಯಿತು. ಅಂದರೆ ಮೃತ್ಯುಲೋಕ ಸೃಷ್ಟಿಯಾಯಿತು. ನಂತರ 7 ಪಾತಾಳ ಲೋಕಗಳು ಸೃಷ್ಟಿಯಾದವು. ಇದೆಲ್ಲ ಆಟೋಮೆಟಿಕ್ ಆಗಿ ಆಗುತ್ತಾ ಹೋಗುತ್ತದೆ. ಆತ್ಮಗಳು ಸ್ಥೂಲ ಜಗತ್ತಿಗೆ ಬಂದಾಗ ಸ್ಥೂಲ ಬುದ್ಧಿ ಬಂದಿತು, ಮನಸ್ಸು ಬಂದಿತು, ನಂತರ ಅಹಂಕಾರ. ಈ 3, ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಈ ಸ್ಥೂಲ ಜಗತ್ತಿಗೆ ಸೇರಿಕೊಂಡಿವೆ. ನಿರಾಕಾರದಲ್ಲಿಯೂ ಸಹ ನಿರಾಕಾರಿ ಮನಸ್ಸು ಇರುತ್ತದೆ, ಅದರಂತೆ ನಿರಾಕಾರಿ ಬುದ್ಧಿ, ನಿರಾಕಾರಿ ಸಂಸ್ಕಾರಗಳು ಇರುತ್ತವೆ. ಮನಸ್ಸು ಎಲ್ಲಿರುತ್ತದೆಯೋ ಅಲ್ಲಿ ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರ 3 ಒಟ್ಟಿಗೆ ಜೊತೆ ಜೊತೆಯಲ್ಲಿಯೇ ನಡೆದುಕೊಂಡು ಬರುತ್ತವೆ. ಧ್ಯಾನ ಮಾಡುವಾಗ ನಾವು ಈ ಸ್ಥೂಲ ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರಗಳಿಂದ ಮೇಲೆ ಸಾಗಬೇಕು. ಆದರೆ ಇಲ್ಲಿ ನಾವು ಹೇಳುತ್ತಿರುವುದು ಉನ್ನತವಾದಂತಹ ಪರಂಧಾಮದ ಮನಸ್ಸು, ಬುದ್ಧಿ, ಸಂಸ್ಕಾರಗಳು ಬರಬೇಕು. ಸರ್ವೋಚ್ಚ ಪರಂಧಾಮದ ಆಲ್ಮೈಟಿ, ಅಂದರೆ ಬೇಹದ್ಕೆ ಕಲಾದ ಪರಂಧಾಮದ ಆಲ್ಮೈಟಿಯಲ್ಲಿಯೂ ಸಹ ಮನಸ್ಸು, ಬುದ್ಧಿ, ಸಂಸ್ಕಾರ ಇರುತ್ತದೆ. ಆದ್ದರಿಂದ ಅವನು ನಿಧಾನವಾಗಿ ಇಲ್ಲಿಗೆ ಬರುತ್ತಾನೆ. ಅವನು ಸಂಕಲ್ಪ ಮಾಡುತ್ತಾ ಅವನು ತನ್ನ ರಚನೆಯಲ್ಲಿ ಬರುತ್ತಾನೆ. ರಚನೆಯ ರಚನೆ 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 ಮಾಡುತ್ತಾ ಮಾಡುತ್ತಾ ಹೋಗಿ ಕೋಟಿ ಕೋಟಿ ರಚನೆಗಳು ಆಗುತ್ತಾ ಹೋಗಿ ಕೋಟಿ ಕೋಟಿ ಪೀಳಿಗೆಗಳು, ಅಂದರೆ ಜನರೇಷನ್ಗಳು ಆಗುತ್ತಾ ಬಂದಿವೆ. ಅವನ ಒಳಗೆ ಈ ಎಲ್ಲ ಕೋಟಿ ಕೋಟಿ ಜನರೇಷನ್ಗಳು ಬರುತ್ತವೆ. ಆದ್ದರಿಂದ ಅವನ ಒಳಗೆ ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲವೂ ಇದೆ. ಸಾಕ್ಷಿ ಭಯನವರು ಕೇಳ್ತಾರೆ, ಮೊದಲು ಅದ್ವೈತ ಭಾವ ಇತ್ತು ಎನ್ನುತ್ತಾರೆ. ಈ ಕ್ರಿಯೇಷನ್ ಮತ್ತು ಕ್ರಿಯೇಟರ್ ಬೇರೆ ಬೇರೆ ಎನ್ನುವಂತಹ ಜ್ಞಾನ ಅಥವಾ ಆ ಭಾವನೆ ಯಾವಾಗ ಬಂತು ಎಂದಾಗ ಬಾಪೂಜಿಯವರು ಹೇಳುತ್ತಾರೆ, ದ್ವೈತವಾದ ಹಾಗೂ ಅದ್ವೈತವಾದ ಇವುಗಳಲ್ಲಿ ದ್ವೈತವಾದ ಸರಿಯಾಗಿದೆ. ಏಕೆಂದರೆ ನೀವಿಲ್ಲಿ ಮನುಷ್ಯರಾಗಿದ್ದೀರಿ ಮತ್ತು ನಿಮ್ಮನ್ನು ಕ್ರಿಯೇಟ್ ಮಾಡಿರುವಂತಹ ಬ್ರಹ್ಮ, ಈ ಎರಡು ಬೇರೆ ಬೇರೆ ಅಲ್ಲವೇ? ಹೀಗಾಗಿ ದ್ವೈತವಾದ ಸರಿ ಎನ್ನುತ್ತಾರೆ ಬಾಪೂಜಿಯವರು. ಎಲ್ಲವನ್ನು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ. ಬ್ರಹ್ಮನು 4 ವೇದಗಳನ್ನು ರಚಿಸಿ ತನ್ನ 4 ಪುತ್ರರಿಗೆ ನೀಡುತ್ತಾನೆ. ಆದರೆ ಆ ಪುತ್ರರು ಜ್ಞಾನವನ್ನು ಜಗತ್ತಿಗೆ ಕೊಡಲಿಲ್ಲ. ಹೀಗೆ ಹಿಸ್ಟ್ರಿ ಅಥವಾ ಪುರಾಣಗಳಲ್ಲಿ ಎಲ್ಲವೂ ಬರೆಯಲಾಗಿದೆ. ಇದು ಒಂದು ಬ್ರಹ್ಮಾಂಡದ ಕಥೆಯಾಗಿದೆ. ಇದು ಬ್ರಹ್ಮ, ವಿಷ್ಣು, ಶಂಕರ, ಶಿವಶಂಕರರ ಕಥೆಯಾಗಿದೆ. ಬ್ರಹ್ಮನ 100 ವರ್ಷಗಳಲ್ಲಿ, ಅಂದರೆ ಬ್ರಹ್ಮಾಂಡದ ಮೊದಲನೆಯ ಪರಾರ್ಧದಲ್ಲಿ ನಡೆದಂತಹ ಕಥೆಗಳಾಗಿವೆ. ಶಾಸ್ತ್ರ, ವೇದ, ಉಪನಿಷತ್ತು, ಪುರಾಣಗಳಲ್ಲಿ ಎಲ್ಲವೂ ಬರೆಯಲಾಗಿದೆ. ಇದೆಲ್ಲ ವೇದದಲ್ಲಿರುವ ದ್ವೈತವಾದ. ಅದ್ವೈತ ಎನ್ನುವುದು ಅಪೂರ್ಣವಾದ ಜ್ಞಾನ. ಪರಮಪಿತ ಬ್ರಹ್ಮ ಹಾಗೂ ನಾನು ಆತ್ಮ ಒಂದೇ ಆಗಲು ಹೇಗೆ ಸಾಧ್ಯ? ಅವನು ಅತ್ಯುನ್ನತನಾದ ಪರಂಧಾಮದಲ್ಲಿ ಇದ್ದಾನೆ ಹಾಗೂ ನಾನು ಇಲ್ಲಿ ಕೆಳಗಿನ ಲೋಕದಲ್ಲಿದ್ದೇನೆ. ನಾವಿಬ್ಬರೂ ಒಂದೇ ಎಂದು ಹೇಗೆ ತಾನೆ ಹೇಳಲು ಸಾಧ್ಯ? ಪರಮಪಿತ ನನ್ನ ತಂದೆ ಎಂದು ನೆನಪು ಮಾಡಿಕೊಳ್ಳಬೇಕು. ಅವನು ನಿನ್ನ ತಂದೆ, ನೀನು ಅವನ ಸಂತಾನ. ಇದು ರಿಯಾಲಿಟಿ. ಪರಮಪಿತ ತಂದೆ ನಿನ್ನ ಕ್ರಿಯೇಟರ್, ನಿನ್ನ ರಚನಾಕಾರ, ಮತ್ತು ನೀನು ಅವನ ರಚನೆಯಾಗಿದ್ದೀಯ. ಅಂದರೆ ನೀವಿಬ್ಬರು ಬೇರೆ ಬೇರೆಯೇ ಆಗಿದ್ದೀರಿ. ಹೀಗಾಗಿ ಪರಮ ಸತ್ಯ ಜ್ಞಾನವನ್ನು ತಿಳಿದುಕೊಳ್ಳಿ. ಆತ್ಮ ಸ್ವರೂಪದ ಅನುಭವವನ್ನು ಮಾಡಿದರೆ ನಿಮಗೆ ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಪರಮ ಮಹಾಬ್ರಹ್ಮಾಂಡ ಈ ಎಲ್ಲವನ್ನು ನೋಡುವಂತಹ ಶಕ್ತಿ ಬರುತ್ತದೆ. ನಾನು ಈ ಎಲ್ಲ ಸೃಷ್ಟಿಯನ್ನು ನೋಡಿದ್ದೇನೆ. ಆ ಪರಮಪಿತ ಮೇಲೆ ಕುಳಿತಿದ್ದಾನೆ ಹಾಗೂ ನಾವು ಇಲ್ಲಿ ಈ ಮೃತ್ಯುಲೋಕದಲ್ಲಿ ಕುಳಿತಿದ್ದೇವೆ.
ಎಷ್ಟೋ ಯುಗಗಳಿಂದ ಋಷಿ ಮುನಿಗಳು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಎನ್ನುತ್ತಿದ್ದಾರೆ. ನೀವು ಆತ್ಮಸ್ವರೂಪರಾಗಿ ಪರಮಪಿತನನ್ನು ನೆನಪಿಸಿಕೊಳ್ಳಿ. ನನ್ನ ದೇಹದನ ಪರಮಪಿತ ಮೇಲಿದ್ದಾನೆ ಮತ್ತು ನಾನು ಅವನ ರಚನೆಯಾಗಿದ್ದೇನೆ, ನಾನು ಅವನ ಸಂತಾನವಾಗಿದ್ದೇನೆ ಎಂದುಕೊಳ್ಳುತ್ತಾ ಇರಬೇಕು. ಈಗ ನೀವೇ ಚಿಂತನೆ ನಡೆಸಿ, ಪರಮಪಿತ ಹಾಗೂ ನಾನು ಆತ್ಮ ಈ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ತಾನೆ, ಇವರಿಬ್ಬರು ಒಂದೇ ಆಗಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಟೋಟಲ್ ಆಗಿ ದ್ವೈತವಾದವೇ ಸರಿಯಾಗಿದೆ, ಅದ್ವೈತವಾದವು ಸತ್ಯವಲ್ಲ. ಅದ್ವೈತವಾದವು ಯಾವಾಗಲೂ ಸಾಧ್ಯವೇ ಇಲ್ಲ. ಆತ್ಮಗಳು ಪರಂಧಾಮಕ್ಕೆ ಹೋಗುವುದು ಬಹಳ ಕಷ್ಟ. ಪ್ರಜಾಪಿತ ಬ್ರಹ್ಮನ ರಚನೆ ಹೆಚ್ಚು ಹೆಚ್ಚು ಎಂದರೆ ವಿಷ್ಣುಪುರಿಯವರೆಗೆ ಹೋಗಬಹುದು. ಅವುಗಳಿಗೆ ಶಿವಪುರಿಗೆ ಹೋಗುವ ಸಾಮರ್ಥ್ಯ ಕೂಡ ಇರುವುದಿಲ್ಲ. ಆತ್ಮ ಶಿವಪುರಿಗೆ ಹೋಯಿತು ಅಂದರೆ ಅದು ಅಲ್ಲಿಯೇ ಡೈಲ್ಯೂಟ್ ಆಗಿಬಿಡುತ್ತದೆ. ಅಲ್ಲಿಗೆ ಹೋಗುವಂತಹ ಆತ್ಮಗಳು ಗ್ಯಾಲಕ್ಸಿಯಿಂದ ಬಂದಂತಹ ಆತ್ಮಗಳಾಗಿರುತ್ತವೆ. ಒಂದು ಕಲಾ ಪವರ್ನ ಆತ್ಮಗಳಾಗಿದ್ದರೆ ಎರಡು ಕಲಾ ಅಥವಾ ಮೂರು ಕಲಾ ನಾಲ್ಕು ಕಲಾದವರೆಗೆ ಅವು ಹೋಗಲಿಕ್ಕೆ ಸಾಧ್ಯವಿಲ್ಲ. ಪ್ರಜಾಪಿತ ಬ್ರಹ್ಮನ ರಚನೆ ಹೆಚ್ಚು ಹೆಚ್ಚು ಎಂದರೆ ವಿಷ್ಣುಪುರಿ ತನಕ ಮಾತ್ರ ಹೋಗಲು ಸಾಧ್ಯ. ನಮ್ಮ ಬ್ರಹ್ಮಾಂಡ ಒಂದು ಕಲಾದ ಬ್ರಹ್ಮಾಂಡ. ಇಲ್ಲಿಯ ಪರಂಧಾಮಕ್ಕೆ ಒಂದು ಕಲಾಗಿಂತ ಹೆಚ್ಚು ಕಲಾದ ಆತ್ಮಗಳು ಇಲ್ಲಿ ಬಂದಾಗ ಅವುಗಳಿಗೆ ತಿಳಿದು ಬರುತ್ತದೆ, ನಾನು ಇಲ್ಲಿಯವನಲ್ಲ. ನಂತರ ಅವು ಇನ್ನೂ ಮೇಲೆ ಮೇಲೆ ಸಾಗುತ್ತಾ ಬೇರೆ ಬೇರೆ ಬ್ರಹ್ಮಾಂಡಕ್ಕೆ ಹೋಗುತ್ತವೆ. ಅಂದರೆ ಮಹಾಬ್ರಹ್ಮಾಂಡಕ್ಕೆ ಹೋದಾಗ ಅಲ್ಲಿಯ ಕಲಾಗಿಂತಲೂ ಹೆಚ್ಚಿನ ಕಲಾ ಆತ್ಮನಲ್ಲಿದ್ದರೆ ಅದು ಮತ್ತೆ ಮೇಲೆ ಸಾಗುತ್ತದೆ, ಪರಂ ಮಹಾಬ್ರಹ್ಮಾಂಡಕ್ಕೆ ಹೋಗುತ್ತದೆ. ಅದಕ್ಕಿಂತಲೂ ಹೆಚ್ಚು ಕಲಾದ ಆತ್ಮವಾಗಿದ್ದರೆ ಅದು ಇನ್ನೂ ಮೇಲಕ್ಕೆ 40 ಕಲಾಗೂ ಸಹ ಹೋಗುತ್ತದೆ. 40 ಕಲಾದ ಕ್ರಿಯೇಷನ್ ಅಂದುಕೊಂಡಲ್ಲಿ ಅದು 40 ಕಲಾದ ಪರಂಧಾಮದಲ್ಲಿ ಹೋಗಿ ತಲುಪುತ್ತದೆ. ಅಂದರೆ ಆತ್ಮ ಅಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ತನ್ನ ಕ್ರಿಯೇಟರ್ನಲ್ಲಿ ಹೋಗಿ ಸೇರಿಕೊಳ್ಳುವುದಿಲ್ಲ. ಸೇರಿಕೊಳ್ಳುವುದು ಎಂದರೆ ಕ್ರಿಯೇಟರ್ ಬಯಸಿದಾಗ ಮಾತ್ರ ಆತ್ಮ ಕ್ರಿಯೇಟರ್ನಲ್ಲಿ ಒಂದಾಗಬಹುದು. ಪರಂಧಾಮದಲ್ಲಿ ಕ್ರಿಯೇಟರ್ ಇದ್ದಾನೆ ಮತ್ತು ಅದರ ರಚನೆಯಾದಂತಹ ನಿರಾಕಾರಿ ಸ್ಥಿತಿಯಲ್ಲಿನ ಆತ್ಮವೂ ಸಹ ಬೇರೆಯಾಗಿಯೇ ಇರುತ್ತದೆ, ಅದು ಸೇರಿಕೊಳ್ಳುವುದಿಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಹೀಗೆ ಆತ್ಮರು ತಮ್ಮನ್ನು ತಾವು ತಿಳಿದುಕೊಳ್ಳಲು ಧ್ಯಾನ ಮಾಡಬೇಕು. ಹಾಗಾದರೆ ಈ ಧ್ಯಾನ ಹೇಗೆ ಮಾಡಬೇಕು ಎನ್ನುವಂತಹ ಪ್ರಶ್ನೆಗಳಿಗೆ ಮುಂದಿನ ಭಾಗದಲ್ಲಿ ನಾವು ಬಾಪೂಜಿಯವರಿಂದ ಉತ್ತರವನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email shanti.org. Like, share, subscribe. Join today.